ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಅದ್ಭುತವಾದಂತಹ ದೇಶದ ಬಗ್ಗೆ ಹೇಳ್ತಾ ಇದ್ದೀವಿ. ಈ ದೇಶ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಪ್ಲೂಟೋ ಗ್ರಹವು ಕೂಡ ಇದರ ಮುಂದೆ ಚಿಕ್ಕದಾಗಿ ಕಾಣಿಸುತ್ತೆ. ಆ ದೇಶ ನಮ್ಮ ಭಾರತ ದೇಶಕ್ಕೆ ಕ್ಲೋಸ್ ಫ್ರೆಂಡ್. ಅಂಡ್ ಈ ದೇಶದಲ್ಲಿ ಮನುಷ್ಯರು ಮಾತ್ರವಲ್ಲ, ಕರಡಿಗಳು ಕೂಡ ಕುಡಿತದ ಚಟಕ್ಕೆ ದಾಸರಾಗಿರ್ತವೆ. ಇನ್ನು ಈ ದೇಶದಲ್ಲಿ ಹುಡುಗಿಯರಿಗಿಂತ ಹುಡುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ತೋಗ್ತಾ ಇರ್ತಾರೆ. ಅಂಡ್ ಇದಕ್ಕೆ ಕಾರಣ ಕೂಡ ಆಲ್ಕೋಹಾಲೇ. ಒಂದ್ ವೇಳೆ ನೀವು ಫಾರಿನ್ ನಲ್ಲಿರುವಂತಹ ಹುಡುಗಿಯನ್ನೇ ಮದುವೆ ಆಗ್ಬೇಕು ಅಂದ್ಕೊಳ್ಳೋದಾದ್ರೆ ಆ ದೇಶ ನಿಮ್ಮನ್ನ ಸದಾಕಾಲ ಸ್ವಾಗತ ಮಾಡುತ್ತೆ. ಬಿಕಾಸ್ ನಮ್ಮ ದೇಶದ ಹುಡುಗರು ಅಂದ್ರೆ ಆ ದೇಶದ ಹುಡುಗಿಯರಿಗಿಷ್ಟ, ಜೊತೆಗೆ ಆ ದೇಶದ ಹುಡುಗಿಯರಂದ್ರೆ ಇಲ್ಲಿನವರಿಗೂ ಕೂಡ ತುಂಬಾ ಇಷ್ಟ. ಈ ದೇಶದಲ್ಲಿರುವಂತಹ ಒಳ್ಳೆ ನೀರಿನ ಸರೋವರಗಳಲ್ಲಿ ಜಗತ್ತಿನ ಶೇಕಡಾ 20% ಒಳ್ಳೆಯ ನೀರು ಇದೇ ಸರೋವರಗಳಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾದ್ರೆ ಆ ದೇಶ ಯಾವುದು, ಅದರ ಕಥೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂಡ್ ಅದಕ್ಕೆ ಮುಂಚೆ ನಮ್ಮ ಇನ್ಫೋಗುರು ಕನ್ನಡ ಚಾನಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್, ನಾವು ಹೇಳ್ತಾ ಇರುವಂತಹ ಅದ್ಭುತ ದೇಶ ಬೇರ್ಯಾವುದು ಅಲ್ಲ, ರಷ್ಯಾ. ಫ್ರೆಂಡ್ಸ್, ಇಲ್ಲಿ ಒಂದೇ ಟೈಮಲ್ಲಿ ಹಗಲು ಮತ್ತು ರಾತ್ರಿಗಳು ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾ? ಯುಕ್ರೇನ್ ಜೊತೆ ರಷ್ಯಾ ತುಂಬಾ ದಿನಗಳಿಂದ ಯುದ್ಧವನ್ನ ನಡೆಸ್ತಾ ಇತ್ತು. ಪ್ರಪಂಚದ ಎಲ್ಲಾ ಕಡೆಗಳಲ್ಲೂ ಕೂಡ ರಷ್ಯಾ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಹಾಗೆಯೇ ವಿಶ್ವಸಂಸ್ಥೆಯಲ್ಲಿ ನಮ್ಮ ಭಾರತ ದೇಶಕ್ಕೆ ವೀಟೋ ಪವರ್ ಅನ್ನ ಕೊಡಿಸೋದಕ್ಕೆ ರಷ್ಯಾ ಯಾವಾಗಲೂ ಕೂಡ ಟ್ರೈ ಮಾಡ್ತಾ ಇದೆ ಮತ್ತು ಸಪೋರ್ಟ್ ಮಾಡ್ತಾನೆ ಇದೆ. ಅಂಡ್ ಇಂತಹ ಟೈಮಲ್ಲಿ ನಾವು ರಷ್ಯಾಗೆ ಸಂಬಂಧಿಸಿದಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ದೇಶಗಳಲ್ಲಿ ರಷ್ಯಾ ಕೂಡ ಒಂದು. ಅಷ್ಟೇ ಅಲ್ಲ, ಆ ದೇಶ ವಿಸ್ತೀರ್ಣದಲ್ಲೂ ಕೂಡ ತುಂಬಾನೇ ದೊಡ್ಡದಾಗಿದೆ. ಇನ್ನು ರಷ್ಯಾದಲ್ಲಿರುವಂತಹ ಒಂದು ನಗರವನ್ನ ವೆನಿಸ್ ಅಂತ ಕರೀತಾರೆ. ಇದು ಇಟಲಿಯ ವೆನಿಸ್ ನಗರಕ್ಕಿಂತ ಟೆಕ್ನಾಲಜಿ ವಿಷಯದಲ್ಲಿ ಎಷ್ಟೋ ಫೇಮಸ್ ಆಗಿದೆ. ಹಾಗೆಯೇ ರಷ್ಯಾ ಭೂಭಾಗದ ವಿಸ್ತೀರ್ಣ 14,28,20,200 ಸ್ಕ್ವೇರ್ ಕಿಲೋಮೀಟರ್ಗಳು. ಹೇಳ್ಬೇಕಂದ್ರೆ ರಷ್ಯಾ ಪ್ರೆಸೆಂಟ್ ಒಂದು ಡೆವಲಪ್ಡ್ ಆದಂತಹ ಕಂಟ್ರಿ. ಈ ದೇಶದಲ್ಲಿ ಎಷ್ಟು ಅದ್ಭುತವಾದಂತಹ ಮತ್ತು ಸುಂದರವಾದಂತಹ ಹಲವಾರು ಪ್ರದೇಶಗಳಿದಾವೆ. ಹಾಗೇನೆ ರಷ್ಯಾದಲ್ಲಿ ಲೈಫ್ ಸ್ಟೈಲ್ ತುಂಬಾ ಲಕ್ಸುರಿಯಸ್ ಆಗಿರುತ್ತೆ. ಅದೇ ಅಲ್ಲದೆ ರಷ್ಯಾದ ವಿಸ್ತೀರ್ಣ ಕೂಡ ತುಂಬಾ ದೊಡ್ಡದಾಗಿ ಇರೋದ್ರಿಂದ ಅತ್ಯಂತ ವಿಶಾಲವಾಗಿರುವಂತಹ ಜಗತ್ತಿನ ಅತ್ಯಂತ ದೊಡ್ಡ ದೇಶಗಳಲ್ಲಿ ಈ ರಷ್ಯಾ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಮುಖ್ಯವಾಗಿ ರಷ್ಯಾದ ಭೂಭಾಗದಲ್ಲಿ ಸುಮಾರಾಗಿರುವ 3-4 ದೇಶಗಳನ್ನ ಸೇರಿಸಿದ್ರೆ ಒಂದು ರಷ್ಯಾವಾಗುತ್ತೆ. ರಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂತಹ ಪ್ರದೇಶ ಮಾಸ್ಕೋ. ಅಂಡ್ ಏರಿಯಾ ವಿಸ್ತೀರ್ಣದ ವಿಷಯವಾಗಿ ನೋಡೋದಾದ್ರೆ ಮಾಸ್ಕೋ ರಷ್ಯಾದ ಅತಿ ದೊಡ್ಡ ನಗರ. ಇನ್ನು ಹೇಳ್ಬೇಕಂದ್ರೆ ರಷ್ಯಾ ಪ್ಲೂಟೋ ಗ್ರಹಕ್ಕಿಂತಲೂ ಕೂಡ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಆದ್ರೆ ಇಷ್ಟೊಂದು ದೊಡ್ಡ ದೇಶವಾಗಿದ್ರು ಕೂಡ ರಷ್ಯಾದ ಜನಸಂಖ್ಯೆ ಮಾತ್ರ ತುಂಬಾನೇ ಕಡಿಮೆ. ರಷ್ಯಾದಲ್ಲಿ 1/3 ಭಾಗದಷ್ಟಿರುವಂತಹ ನಮ್ಮ ದೇಶದಲ್ಲಿ ಹತ್ರ 140 ಕೋಟಿ ಜನಸಂಖ್ಯೆ ಇದೆ. ಆದ್ರೆ ಭೂಭಾಗದಲ್ಲಿ ಅಷ್ಟೊಂದು ದೊಡ್ಡ ವಿಸ್ತೀರ್ಣವನ್ನ ಹೊಂದಿರುವಂತಹ ದೇಶ ರಷ್ಯಾದಲ್ಲಿ ಕೇವಲ 14,39,410 ಜನರು ವಾಸ ಮಾಡ್ತಾ ಇದ್ದಾರೆ. ಇನ್ನು ರಷ್ಯಾದ ಪಾಪ್ಯುಲೇಷನ್ ನಲ್ಲಿ ಶೇಕಡ 41% ಜನ ಸಾಂಪ್ರದಾಯಿಕ ರಷ್ಯನ್ಗಳಿದ್ದಾರೆ. ಅದು ಬಿಟ್ರೆ ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್, ಬುದ್ಧಿಸ್ಟ್ ಇತರ ಮತಗಳಿಗೆ ಸೇರಿದಂತ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ. ಇನ್ನು ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ರಷ್ಯಾ ವಾಯುವೇಗದಲ್ಲಿ ಮುನ್ನುಗ್ತಾ ಹೋಗ್ತಾ ಇದೆ. ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 74% ಜನ ನಗರಗಳಲ್ಲಿ ವಾಸ ಮಾಡ್ತಾರೆ. ಕೇವಲ 20% ಜನ ಮಾತ್ರನೇ ಹಳ್ಳಿಗಳಲ್ಲಿ ಬದುಕ್ತಾ ಇರ್ತಾರೆ. ಹಾಗೆಯೇ ರಷ್ಯಾದ ಅಫಿಷಿಯಲ್ ಹೆಸರು ರಷ್ಯಾ ಫೆಡರೇಷನ್. ನಮ್ಮ ಭಾರತ ದೇಶದ ಜೊತೆಯಲ್ಲಿ ರಷ್ಯಾಗೆ ಹಲವಾರು ದಶಕಗಳಿಂದ ಉತ್ತಮ ಬಾಂಧವ್ಯವಿದೆ. ನಮ್ಮ ಭಾರತ ದೇಶಕ್ಕೆ ಯಾವಾಗ ಸಪೋರ್ಟ್ ಬೇಕಂದ್ರೂ ಕೂಡ ಫಸ್ಟ್ ರಷ್ಯಾನೇ ನಮ್ಮ ಸಪೋರ್ಟ್ ಆಗಿ ನಿಲ್ಲುತ್ತೆ. ಹಲವಾರು ದಶಕಗಳಿಂದಲೂ ಕೂಡ ರಷ್ಯಾ ಭಾರತದ ಮಿತ್ರ. ಹೇಳ್ಬೇಕಂದ್ರೆ ಭಾರತ ದೇಶಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ವಿಮಾನಗಳು ರಷ್ಯಾದಲ್ಲೇ ತಯಾರಾಗ್ತವೆ. ಇನ್ನು ರಷ್ಯಾ ಇಷ್ಟೊಂದು ಶ್ರೀಮಂತವಾಗಿರೋದಕ್ಕೆ ಮತ್ತು ತುಂಬಾ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಆ ದೇಶದಲ್ಲಿರುವಂತಹ ಮಹಿಳೆಯರೇ ಕಾರಣ. ಪ್ರೆಸೆಂಟ್ ರಷ್ಯಾದಲ್ಲಿ ದುಡ್ಡಿಗಿನೂ ಕೊರತೆ ಇಲ್ಲ. ಮುಖ್ಯವಾಗಿ ಈ ದೇಶದಲ್ಲಿ ಹುಡುಗರಿಗಿಂತ ಹುಡುಗಿಯರ ಸಂಖ್ಯೆನೇ ಜಾಸ್ತಿ ಇದೆ. ಹಾಗಾಗಿ ಆ ದೇಶದಲ್ಲಿ 100 ಕ್ಕೆ 54 ಜನ ಮಹಿಳೆಯರಿದ್ದರೆ ಗಂಡಸರ ಸಂಖ್ಯೆ 100 ಕ್ಕೆ 46 ಜನ ಮಾತ್ರ ಇದ್ದಾರೆ. ಇನ್ನು ಇಲ್ಲಿ ಗಂಡಸರ ಸಂಖ್ಯೆ ಕಡಿಮೆ ಇರೋದಕ್ಕೆ ಕಾರಣ ಆಲ್ಕೋಹಾಲ್. ರಷ್ಯಾದಲ್ಲಿ ತುಂಬಾ ಜನ ವಿಪರೀತವಾಗಿ ಕುಡಿತಾರೆ. ಒಂದು ಸಣ್ಣ ಫಂಕ್ಷನ್ ಇದ್ರೂ ಕೂಡ ಇಲ್ಲಿನ ಗಂಡಸರು ಕಂಠಪೂರ್ತಿಯಾಗಿ ಕುಡಿದು ತೂರಾಡ್ತಾ ಇರ್ತಾರೆ. ಹಾಗಾಗಿನೆ ಪ್ರತಿ ವರ್ಷವೂ ಕೂಡ ರಷ್ಯಾದಲ್ಲಿ ಏಳುವರೆ ಲಕ್ಷದಷ್ಟು ಜನ ಕುಡಿತಕ್ಕೆ ದಾಸರಾಗಿ ಸಾವನ್ನಪ್ತಾ ಇದ್ದಾರೆ. ಹಾಗಾಗಿನೇ ಈ ದೇಶದಲ್ಲಿ ನಮಗೆ ಹೆಚ್ಚಾಗಿ ಮಹಿಳೆಯರೇ ಕಾಣಿಸ್ತಾ ಇರ್ತಾರೆ. ಇನ್ನು ರಷ್ಯಾ ದೇಶದ ಸೌಂದರ್ಯದ ಬಗ್ಗೆ ಮಾತಾಡೋದಾದ್ರೆ ಆ ದೇಶದಲ್ಲಿ ಪ್ರತಿ ಹೆಜ್ಜೆಗೂ ಕೂಡ ಸೌಂದರ್ಯವೇ ಕಾಣಿಸ್ತಾ ಇರುತ್ತೆ. ಮುಖ್ಯವಾಗಿ ಈ ದೇಶದಲ್ಲಿ ವಾಸಿಸುವಂತಹ ಯುವತಿಯರು ಮತ್ತು ಮಹಿಳೆಯರು ಪ್ರಪಂಚದಲ್ಲಿ ಅತ್ಯಂತ ಸುಂದರಿಯರು ಅನ್ನುವಂತಹ ಹೆಗ್ಗಳಿಕೆಯನ್ನ ಪಡ್ಕೊಂಡಿದ್ದಾರೆ. ಗುಲಾಬಿ ರಂಗಲ್ಲಿ ಮಾದಕವಾಗಿ ಕಾಣಿಸುವಂತಹ ಇಲ್ಲಿನ ಮಹಿಳೆಯರು ಯಾವಾಗ್ಲೂ ಕೂಡ ತುಂಬಾ ಸೆಕ್ಸಿಯಾಗಿ ಕಾಣಿಸ್ಕೊಳ್ತಾರೆ. ಆದ್ರೆ ಅಲ್ಲಿನ ಯುವತಿಯರಿಗೆ ಮಾತ್ರ ಇಂಡಿಯನ್ ಬಾಯ್ಸ್ ಅಂದ್ರೆ ಇಷ್ಟ. ಈಗಾಗಲೇ ತುಂಬಾ ಜನ ರಷ್ಯನ್ ಯುವತಿಯರು ಭಾರತೀಯ ಯುವಕರನ್ನ ಮದುವೆಗಳಾಗಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ರಷ್ಯನ್ ಹುಡುಗಿಯರು ಇಷ್ಟ ಇದ್ರೆ ನೀವು ಆರಾಮಾಗಿ ರಷ್ಯಕ್ಕೆ ಹೋಗಿ ಅವರನ್ನ ಮದುವೆಯಾಗಿ ಅಲ್ಲೇ ಇರ್ಬೋದು. ಇನ್ನು ರಷ್ಯನ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ತುಂಬಾ ಅದ್ಭುತವಾಗಿದೆ. ಅಷ್ಟೇ ಅಲ್ಲದೆ ಆ ದೇಶದ ಲಿಟ್ರಸಿ ರೇಟ್ 99% ಇರೋದು ತುಂಬಾನೇ ಗ್ರೇಟ್ ಆದಂತಹ ವಿಷಯ.
ಹುಡುಗರಾಗ್ಲಿ ಹುಡುಗಿಯರೇ ಆಗ್ಲಿ ಆ ದೇಶದಲ್ಲಿ ಎಲ್ಲರೂ ಎಜುಕೇಶನ್ ಅನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಜೀವನದಲ್ಲಿ ನಾವು ಏನೇ ಸಾಧಿಸಬೇಕಂದ್ರು ಅದಕ್ಕೆ ಎಜುಕೇಶನ್ ಅನ್ನೋದು ತುಂಬಾ ಮುಖ್ಯ ಅನ್ನೋದನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೇನೆ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದಂತಹ ನಗರ ಯಾವುದಾದ್ರೂ ಇದ್ರೆ ಸಾಮಾನ್ಯವಾಗಿ ಎಲ್ಲರೂ ಇಟಲಿಯ ವೆನಿಸ್ ಸಿಟಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾರೆ. ಆದರೆ ರಷ್ಯಾದಲ್ಲೂ ಕೂಡ ವೆನಿಸ್ ಎನ್ನುವಂತ ಸಿಟಿ ಇದೆ. ಅದರ ರಿಯಲ್ ಹೆಸರು ಸೇಂಟ್ ಪೀಟರ್ಸ್ಬರ್ಗ್. ಎಷ್ಟೋ ಸುಂದರವಾದಂತಹ ಸರೋವರಗಳಿರೋದ್ರಿಂದ ಇಟಲಿಯ ವೆನಿಸ್ ನಗರವನ್ನ ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾರೆ. ಅದೇ ತರ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಗರವನ್ನು ಕೂಡ ಬ್ಯೂಟಿಫುಲ್ ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾರೆ. ಇಟಲಿಯ ವೆನಿಸ್ ನಗರದಲ್ಲಿ ಸುಂದರವಾದಂತಹ 472 ಬ್ರಿಡ್ಜ್ಗಳಿದ್ದರೆ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಗರದಲ್ಲಿ 17,000ಕ್ಕಿಂತಲೂ ಹೆಚ್ಚು ಸುಂದರವಾದಂತಹ ಬ್ರಿಡ್ಜ್ಗಳನ್ನ ನಾವು ನೋಡಬಹುದು. ಹಾಗಾಗಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಇಟಲಿಯ ವೆನಿಸ್ ನಗರಕ್ಕಿಂತಲೂ ಕೂಡ ಎಷ್ಟೋ ಪಟ್ಟು ಸುಂದರವಾಗಿದೆ. ಇನ್ನು ಈ ದೇಶದಲ್ಲಿ ಮನುಷ್ಯರಿಗೆ ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಲಕ್ಸುರಿಯಸ್ ಆದಂತಹ ಲೈಫ್ ಸಿಕ್ಕಿದೆ. ಇವು ಕೂಡ ಇಲ್ಲಿರುವಂತಹ ಜನರ ಹಾಗೇನೆ ವಿಪರೀತವಾದಂತಹ ಕುಡಿತಕ್ಕೂ ದಾಸವಾಗಿದ್ದಾವೆ. ರಷ್ಯಾದಲ್ಲಿರುವಂತಹ ಕರಡಿಗಳು ಹಲವಾರು ನಾಟಿ ಡ್ರಿಂಕ್ಗಳನ್ನ ಕುಡಿಯೋದಲ್ಲದೆ ಜೆಟ್ ಪ್ಲೇನ್ಗಳ ಫ್ಯೂಯಲ್ ಸ್ಮೆಲ್ಗೋಸ್ಕರ ಎಷ್ಟೋ ಸಾರಿ ಏರ್ಪೋರ್ಟ್ಗಳ ಒಳಕ್ಕೂ ಕೂಡ ಬರ್ತಾ ಇರ್ತವೆ. ಇನ್ನು ರಷ್ಯಾದ ಜನರ ಆಲೋಚನೆಗಳು ಎಲ್ಲರಿಗಿಂತಲೂ ಕೂಡ ತುಂಬಾ ಭಿನ್ನವಾಗಿರ್ತವೆ. ಹಾಗೇನೆ ಪ್ರಪಂಚದಲ್ಲಿ ಎಲ್ಲರೂ ನಾಯಿಗಳನ್ನ ಬೆಕ್ಕುಗಳನ್ನ ಪ್ರೀತಿಯಿಂದ ಸಾಕೊಳ್ತಾ ಇದ್ರೆ ರಷ್ಯನ್ ಜನರು ಮಾತ್ರ ನರಿಗಳನ್ನ ಸಾಕಿಕೊಳ್ತಾರೆ. ಇನ್ನು ಇವರ ದೃಷ್ಟಿಯಲ್ಲಿ ನಾಯಿಗಳು ಅದೃಷ್ಟವನ್ನ ತರುವಂತ ಪ್ರಾಣಿಗಳು. ಫ್ರೆಂಡ್ಸ್, ಈ ರಷ್ಯಾದ ಜನರಿಗೆ ನಮ್ಮ ದೇಶದ ಜನರಂತೇನೆ ಮೂಢನಂಬಿಕೆಗಳನ್ನ ಅತಿಯಾಗಿ ನಂಬುತ್ತಾರೆ. ಹೊಸದಾಗಿ ಮನೆಯೊಂದನ್ನು ಕಟ್ಟಿ ಗೃಹಪ್ರವೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ಗೋವುಗಳನ್ನ ಮೊದಲು ಮನೆಯೊಳಕ್ಕೆ ಕಳಿಸಿದ್ರೆ ರಷ್ಯನ್ನರು ಮಾತ್ರ ಮೊದಲು ಬೆಕ್ಕುಗಳನ್ನ ಮನೆಯೊಳಕ್ಕೆ ಕಳಿಸ್ತಾರೆ. ಈ ಬಗ್ಗೆ ಇವರ ನಂಬಿಕೆಗಳೇನು ಅಂದ್ರೆ, ಹೊಸದಾಗಿ ಕಟ್ಟಿರುವಂತಹ ಮನೆಯೊಳಕ್ಕೆ ಯಾರು ಫಸ್ಟ್ ಹೋಗ್ತಾರೋ ಅವರು 7 ದಿನಗಳೊಳಗೆ ಸತ್ತು ಹೋಗ್ತಾರೆ. ಹಾಗಾಗಿ ಇವರು ಬೆಕ್ಕುಗಳನ್ನ ಮನೆಯೊಳಕ್ಕೆ ಫಸ್ಟ್ ಕಳಿಸ್ತಾರೆ. ಒಂದ್ ವೇಳೆ ಬೆಕ್ಕು ಕಟ್ಟಿರುವಂತಹ ಹೊಸ ಮನೆಯೊಳಕ್ಕೆ ಹೋಗದೆ ಹೋದ್ರೆ ಅವರು ಆ ಮನೆಯನ್ನೇ ಮಾರಾಟ ಮಾಡಿ ಹೊಸದಾಗಿ ಇನ್ನೊಂದು ಮನೆಯನ್ನ ಖರೀದಿ ಮಾಡ್ತಾರೆ. ಬಹುಶಃ ಇಂಥ ಮೂಢನಂಬಿಕೆಗಳನ್ನ ರಷ್ಯನ್ನರು ಕೂಡ ನಂಬುತ್ತಾರೆ ಅಂದ್ರೆ ನಮ್ಮೆಲ್ಲರೂ ಕೂಡ ಶಾಕ್ ಆಗುತ್ತಲ್ವಾ? ಆದ್ರೆ ಈ ಪ್ರಪಂಚ ಜನ ಎಲ್ಲರೂ ಕೂಡ ಸಾಮಾನ್ಯವಾಗಿ ಒಂದೇ ಇರ್ತಾರೆ. ಅವರ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ಅವರೊಳಗೆ ಹಲವಾರು ಮೂಢನಂಬಿಕೆಗಳು ಇರ್ತವೆ. ಹೀಗೆ ಎಷ್ಟೋ ವಿಧ ವಿಧವಾದಂತಹ ನಂಬಿಕೆಗಳು, ಭಿನ್ನ ಭಿನ್ನ ಆಚಾರ ವಿಚಾರಗಳಿರುವಂತಹ ರಷ್ಯಾ ತುಂಬಾ ಸುಂದರವಾದಂತಹ ದೇಶ. ಒಂದ್ ವೇಳೆ ನೀವು ಯಾವಾಗ್ಲಾದ್ರೂ ರಷ್ಯಾಗೆ ಹೋಗ್ಲೇಬೇಕು ಅನ್ಕೊಂಡ್ರೆ ಈ ಒಂದು ವಿಷಯವನ್ನ ನೆನಪಲ್ಲಿಟ್ಕೊಳ್ಳಿ. ಅದೇನಂದ್ರೆ, ಯಾರು ಯಾವತ್ತೂ ಕೂಡ ತುಂಬಾ ಗಲೀಜಾದಂತ ಕಾರುಗಳನ್ನಾಗ್ಲಿ ವಾಹನಗಳನ್ನಾಗ್ಲಿ ದೇಶದೊಳಕ್ಕೆ ತಗೊಂಡೋಗುವಂತಿಲ್ಲ ಅಥವಾ ದೇಶದೊಳಗು ಓಡಿಸುವಂತಿಲ್ಲ. ಒಂದ್ ವೇಳೆ ತುಂಬಾ ಡಸ್ಟಿ ಆಗಿರುವಂತ ವೆಹಿಕಲ್ ಅನ್ನ ನೀವೇನಾದ್ರೂ ಓಡಿಸ್ತಾ ಇದ್ರೆ ಅಲ್ಲಿರುವಂತ ಪೊಲೀಸರು ಖಂಡಿತವಾಗ್ಲೂ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತಾರೆ. ಅಂಡ್ ಅದರ ಜೊತೆಯಲ್ಲಿ ಫೈನ್ ಅನ್ನು ಕೂಡ ಕಟ್ಟಬೇಕಿರುತ್ತೆ. ಇನ್ನು ರಷ್ಯಾದಲ್ಲಿ ನಾವು ಯಾವ ಕಡೆ ನೋಡಿದ್ರು ಕೂಡ ತುಂಬಾ ಸ್ಟೈಲಿಶ್ ಆದಂತಹ ಕಾರುಗಳೇ ಕಾಣಿಸ್ತಾ ಇರ್ತವೆ. ಹಾಗೇನೆ ರಷ್ಯಾದಲ್ಲೂ ಕೂಡ ವಿಪರೀತ ಟ್ರಾಫಿಕ್ ಇರುತ್ತೆ. ಆಫೀಸುಗಳಿಗೆ ಹೊರಡುವಂತ ಬೆಳಗ್ಗಿನ ಟೈಮ್ ಆಗಲಿ ಅಥವಾ ಆಫೀಸಿನಿಂದ ಹಿಂತಿರುಗುವಂತ ಸಾಯಂಕಾಲದ ಟೈಮೇ ಆಗಲಿ ರಷ್ಯಾದ ನಗರಗಳಲ್ಲಿ ವಿಪರೀತವಾದಂತ ಟ್ರಾಫಿಕ್ ಇರುತ್ತೆ. ಆದ್ರೆ ಅಲ್ಲಿನ ಜನರು ಈ ವಿಪರೀತವಾದಂತಹ ಟ್ರಾಫಿಕ್ ಅನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗಾಗ ಆಂಬ್ಯುಲೆನ್ಸ್ಗಳನ್ನು ಕೂಡ ಬಳಸ್ತಾ ಇರ್ತಾರೆ. ಯಾಕಂದ್ರೆ ಆಂಬ್ಯುಲೆನ್ಸ್ಗಳು ಸಾಗೋದಕ್ಕೆ ಟ್ರಾಫಿಕ್ ಫ್ರೀ ರೋಡ್ಸ್ ಇರ್ತವೆ. ಹಾಗಾಗಿ ಅಲ್ಲಿನ ಜನರು ಎಲ್ಲೆಂದರಲ್ಲಿ ಆಂಬ್ಯುಲೆನ್ಸ್ಗಳನ್ನು ಬಳಸ್ತಾ ಇದ್ದಾರೆ. ಆದ್ರೆ ರಷ್ಯನ್ ಪೊಲೀಸರು ಈ ತರದ ನಕಲಿ ಆಂಬ್ಯುಲೆನ್ಸ್ ಕೇಸ್ಗಳನ್ನು ಪತ್ತೆ ಮಾಡೋದಕ್ಕೆ ಕಠಿಣವಾದ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ. ಪ್ರತಿ ವರ್ಷವೂ 4,000 ನಕಲಿ ಆಂಬ್ಯುಲೆನ್ಸ್ ಕೇಸ್ಗಳು ರಷ್ಯನ್ ಪೊಲೀಸ್ ಸ್ಟೇಷನ್ಗಳಲ್ಲಿ ರಿಜಿಸ್ಟರ್ ಆಗ್ತಾ ಇರ್ತವೆ. ಹಾಗೇನೆ ಫ್ರೆಂಡ್ಸ್, ರಷ್ಯಾದಲ್ಲಿ ಟ್ಯಾಕ್ಸಿಂಗ್ ಸಿಸ್ಟಮ್ ಕೂಡ ತುಂಬಾ ವಿಚಿತ್ರವಾಗಿರುತ್ತೆ. ಅದೇನೆಂದ್ರೆ, ಇಲ್ಲಿ ಗಡ್ಡವನ್ನ ಬೆಳೆಸಿದ್ರೆ ಅದಕ್ಕೆ ಟ್ಯಾಕ್ಸ್ ಅನ್ನ ಕೊಡಬೇಕು. ಇನ್ನು ತುಂಬಾ ಹಿಂದೆ ಅಂದ್ರೆ ಪೀಟರ್ ದಿ ಗ್ರೇಟ್ ಕಾಲದಲ್ಲಿ ಯಾರು ಚೆನ್ನಾಗಿ ಗಡ್ಡವನ್ನ ಬೆಳೆಸ್ತಾ ಇದ್ರು ಅವರಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಹಾಗೇನೆ ರಷ್ಯಾದ ಹುಡುಗಿಯರು ಎಷ್ಟು ಸುಂದರವಾಗಿರ್ತಾರೋ ರಷ್ಯಾದ ಯುವಕರು ಕೂಡ ಅಷ್ಟೇ ಸುಂದರವಾಗಿ ಕಾಣ್ತಾರೆ. ಮುಖ್ಯವಾಗಿ ಇವರೆಲ್ಲರೂ ಟೈಮ್ ಟು ಟೈಮ್ ಎಕ್ಸಸೈಸ್ ಗಳನ್ನ ಮಾಡೋದ್ರಿಂದ ತುಂಬಾ ಆಕರ್ಷಕವಾಗಿ ಕಾಣಿಸ್ತಾರೆ. ಕೇವಲ ಸೌಂದರ್ಯದ ವಿಷಯದಲ್ಲಿ ಮಾತ್ರವಲ್ಲ, ಶುಚಿ ಮತ್ತು ಶುಭ್ರತೆಯ ವಿಷಯದಲ್ಲಿ ಈ ದೇಶ ಮತ್ತು ಈ ದೇಶದ ಜನ ನಂಬರ್ 1 ಪೊಸಿಷನ್ ನಲ್ಲಿದ್ದಾರೆ. ಅಂಡ್ ಇಲ್ಲಿರುವಂತಹ ಬೈಕಲ್ ಸರೋವರ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾಗಿರುವಂತಹ ಸಿಹಿ ನೀರಿನ ಸರೋವರ. ಅಷ್ಟೇ ಅಲ್ಲದೆ, ನೀವು ಯಾವ್ದಾದ್ರೂ ಅತ್ಯಂತ ಪ್ರಶಾಂತವಾದಂತಹ ಪ್ಲೇಸ್ಗೆ ಹೋಗ್ಬೇಕು ಅಂದ್ರೆ ರಷ್ಯಾ ನಿಮಗೆ ಪರ್ಫೆಕ್ಟ್ ಆದಂತ ಚಾಯ್ಸ್. ಇನ್ನು ರಷ್ಯಾದ ಕ್ಯಾಪಿಟಲ್ ಮಾಸ್ಕೋ, ಅಂಡ್ ಇದು ರಷ್ಯಾದಲ್ಲಿ ಅತ್ಯಂತ ಪುರಾತನವಾದಂತ ನಗರ. ಇಲ್ಲಿರುವಂತ ಕ್ರೆಮ್ಲಿನ್ ಅತ್ಯಂತ ಸುಂದರವಾದಂತ ಪ್ರದೇಶ. ಮತ್ತೊಂದು ಕಡೆ ರಷ್ಯಾದಲ್ಲಿ ಮಾಸ್ಕೋ, ಸೇಂಟ್ ಪೀಟರ್ಸ್ಬರ್ಗ್, ಲೇಕ್ ಬೈಕಲ್, ಯಾಕ್ಟ್ರಿನ್ಬರ್ಗ್, ಪೆಟ್ರೋಪಾವ್ಲೋಸ್, ಕಮ್ಚೆಟ್ಸ್ಕಿ, ಸೋಚಿ, ಕಿಜಿ ಐಲ್ಯಾಂಡ್, ಕಜನ್ ತರದ ಪ್ರದೇಶಗಳು ನೀವು ಯಾವತ್ತಾದರೂ ರಷ್ಯಾಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನೋಡಲೇಬೇಕಾದಂತ ಸ್ಥಳಗಳು. ಹಾಗೇನೆ ಯಾಕುಟ್ಸ್ಕು ಅನ್ನುವಂತ ನಗರ ಪ್ರಪಂಚದಲ್ಲೇ ಅತ್ಯಂತ ಶೀತಲವಾದಂತ ಪ್ರದೇಶ. ಹೇಳ್ಬೇಕಂದ್ರೆ ರಷ್ಯಾದಲ್ಲಿ ತುಂಬಾ ಸುಂದರವಾಗಿರುವಂತಹ ಮತ್ತು ನೀವು ಭೇಟಿ
ನೋಡಲೇಬೇಕಾದಂತಹ ಸ್ಥಳಗಳಲ್ಲಿ ಇವು ಕೆಲವು ಮಾತ್ರ. ಇವನ್ನ ಬಿಟ್ಟು ನೀವು ನೋಡಲೇಬೇಕಾದಂತಹ ಇನ್ನೂ ಹಲವಾರು ಸುಂದರವಾದಂತಹ ಡೆಸ್ಟಿನೇಷನ್ಗಳು ಈ ದೇಶದಲ್ಲಿವೆ. ಹಾಗೆಯೇ ರಷ್ಯಾದಲ್ಲಿರುವಂತಹ ಸೇಂಟ್ ಪೀಟರ್ಸ್ಬರ್ಗ್ನ ಸೌಂದರ್ಯವನ್ನ ನಾವು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನೀವು ಅದರ ಸೌಂದರ್ಯವನ್ನ ನೀವು ಅಲ್ಲಿಗೆ ಹೋಗಿ ನೋಡಿನೇ ಅನುಭವಿಸಬೇಕು. ಮುಖ್ಯವಾಗಿ ಸೇಂಟ್ ಪೀಟರ್ಸ್ಬರ್ಗ್ ನಗರವನ್ನ ರಷ್ಯಾದ ಸಾಂಸ್ಕೃತಿಕ ರಾಜಧಾನಿ ಅಂತಲೂ ಕರೀತಾರೆ. ಯಾಕಂದ್ರೆ ಈ ನಗರದಲ್ಲಿ ಎಷ್ಟೋ ಚಾರಿತ್ರಾತ್ಮಕವಾದಂತಹ ಕೋಟೆಗಳಿದ್ದಾವೆ. ಅಂಡ್ ಇಲ್ಲಿರುವಂತಹ ಮ್ಯೂಸಿಯಂನಲ್ಲಿ 3,000 ಹೆಚ್ಚಿನ ಅತ್ಯಂತ ಪುರಾತನವಾದಂತಹ ವಸ್ತುಗಳಿದ್ದಾವೆ. ಸ್ಪೋರ್ಟ್ಸ್ ಕ್ಯಾಪಿಟಲ್ ಆಫ್ ರಷ್ಯಾ ಅಂತ ಕರೆಯಲ್ಪಡುವಂತಹ ಕಜನ್ ನಗರವನ್ನು ಕೂಡ ನೀವು ರಷ್ಯಾದಲ್ಲಿ ನೋಡಬಹುದು. ಅಲ್ಲಿ ಸ್ಪೋರ್ಟ್ಸ್ಗೆ ಸಂಬಂಧಿಸಿದಂತಹ ಎಷ್ಟೋ ಅದ್ಭುತವಾದಂತಹ ನಿರ್ಮಾಣಗಳಿದ್ದಾವೆ. ಕಳೆದ ದಶಕದಲ್ಲಿ ಈ ಕಜಾನ್ ಅನ್ನುವಂತ ನಗರದಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೆದಿತ್ತು. ಸೊ ಇಲ್ಲಿವರೆಗೂ ನೀವು ರಷ್ಯಾದ ಬಗ್ಗೆ ಹಲವಾರು ವಿಷಯಗಳನ್ನ ತಿಳ್ಕೊಂಡ್ರಲ್ವಾ? ಕೇವಲ ಸುಂದರವಾದಂತಹ ಹುಡುಗಿಯರು ಮಾತ್ರವಲ್ಲ, ಈ ದೇಶದಲ್ಲಿ ಎಷ್ಟು ಅದ್ಭುತವಾದಂತಹ ಮತ್ತು ಸುಂದರವಾದಂತಹ ಹಲವಾರು ಸ್ಥಳಗಳಿದ್ದಾವೆ. ಹಾಗಾಗಿ ನೀವು ಯಾವಾಗ್ಲಾದ್ರೂ ಫಾರಿನ್ ಟ್ರಿಪ್ ಹೋಗೋದಾದ್ರೆ ರಷ್ಯಾ ಕಡೆಗೆ ಒಂದ್ಸಾರಿ ಹೋಗಿ ಬನ್ನಿ ಅಂತ ಹೇಳ್ತಾ ನಮಸ್ಕಾರ.